ಪರಿಹಾರ ಸರ್ಕಾರ ಶ್ರೀರಾಮುಲು ವರ್ಸಸ್ ನಾಗೇಂದ್ರ ನೇರ ನೇರ ಫೈಟ್ ಸ್ನೇಹಿತರ ಸವಾಲ್ನಲ್ಲಿ ಗೆಲ್ಲೋದ್ಯಾರು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಸಿದ್ರ ಏನು ಶ್ರೀರಾಮುಲು ಸಿದ್ದರಾಮಯ್ಯ ಕ್ಷೇತ್ರ ಇಲ್ಲ ಅಂತ ಬೈತಾ ಇದ್ರು ಎಲ್ಲಂದ್ರಲ್ಲಿ ಶ್ರೀರಾಮುಲು ಕೂಡ ಹಳೆ ಶಿವನ ಪಾದವೆ ಗತಿಯಲ್ಲಿ ಬಿಟ್ಟು ಹಳೆ ಕ್ಷೇತ್ರಕ್ಕೆ ಬಂದವರೇ ಸಿದ್ದರಾಮಯ್ಯ ವಾಪಸ್ ಬಾದಾಮಿಯಿಂದ ವರುಣಾಗೋದ್ರು ರಾಮುಲು ಮೊಳಕಾಲ್ಮರಿಂದ ವಾಪಸ್ ಬೆಳಗಾವಿ ಬಳ್ಳಾರಿ ಗ್ರಾಮೀಣ ಕೂತ್ರು ಇಬ್ರು ನೋಡಿ ಎಂತ ಸನ್ನಿವೇಶ ಇಬ್ರು ಬಾದಾಮಿ ಅಲ್ಲಿ ಮಾಡಿದ್ರು ಕಳೆ ಚುನಾವಣೆಯಲ್ಲಿ ಬಾದಾಮಿಲಿ ಇಬ್ರು ಎದುರಾಳಿ ಅವ್ರು ಚಾಮುಂಡೇಶ್ವರಿ ಸೋತ್ರು ಇವರು ಬಾದಾಮಿ ಮೊಳಕಾಲ್ಮರ್ ಬಹಳ ದುರಂತದ ಸನ್ನಿವೇಶ ರಾಮುಲು ನಾಗೇಂದ್ರ ಫಸ್ಟ್ ಟೈಮ್ ಫೈಟ್ ಇದು ನಾಗೇಂದ್ರ ಕೂಡ್ಲೂ ಕೂಡ ರಾಮುಲು ಮೊಳಕಾಲ್ಮೂಲ್ ಬಂದಾಗ ನಾಗೇಂದ್ರ ಇಲ್ಲಿ ಶಿಫ್ಟ್ ಸೊ ಈಗ ಅವ್ರಿಬ್ರು ಎದುರಾಳಿ ಆಗಿದ್ದಾರೆ ಇಬ್ರು ರಾಜಕೀಯವನ್ನ ಹೊರತುಪಡಿಸಿ ಆತ್ಮೀಯ ಸ್ನೇಹಿತರ ಲೆಕ್ಕಾಚಾರ ಇದೆ ಈಗ ಒಂದ್ ರೀತಿ ಸ್ನೇಹಿತರ ನಡುವೆ ಸವಾಲು ಬಿಜೆಪಿ ಕಾಂಗ್ರೆಸ್ ರಾಜಕೀಯದಲ್ಲಿ ಯಾರೋ ಶತ್ರು ಇಲ್ಲ ಮಿತ್ರ ಇಲ್ಲ ಏನೋ ಆಗಲ್ಲ ನಡೀತದೆ ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಭಾಷಣ ಮಾಡಲ್ಲ ರಾಮುಲು ಈಗ ಹೌದು ಅವರಿಬ್ಗಿಂತ ಸಾಧ್ಯನೇ ಸಾಧ್ಯ ಸೊ ಹಾಗಾಗಿ ನಡೆಯುತ್ತೆ ಬಳ್ಳಾರಿಯಲ್ಲಿ ಅದ್ಭುತವಾಗಿ ನರೇಂದ್ರ ಮೋದಿಯವರು ಭಾಷಣ ಮಾಡಿ ಹೋಗಿದ್ದಾರೆ ಏನಂತ ಗೆಲ್ಸಿ ರಾಮುಲುನ ಇಲ್ಲೇನು ಮೀಸಲಾತಿ ವಿಚಾರವಾಗಿ ಮಾತನಾಡಿದ್ದಾರೆ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಗೆದ್ದೇ ಗೆಲ್ಸ್ಬೇಕು ಕಲ್ಯಾಣ ಕರ್ನಾಟಕ ಭಾಗ ಬಳ್ಳಾರಿಗೆ ರಾಮುಲುಗಿಂತ ಕಿಂಗ್ ಬೇಕಾ ಒಂದ್ ಕಾಲದಲ್ಲಿ ಬಳ್ಳಾರಿ ಆಡದಾರಲ್ವಾ ಮೋದಿ ಫ್ಯಾಕ್ಟ್ರಿ ವರ್ಕ್ ಆಗುತ್ತಾ ನನ್ನ ಪ್ರಕಾರ ಆಗಲ್ಲ ಬಳ್ಳಾರಿಯಲ್ಲಿ ಎಸ್ ವೀಕ್ಷಕರ ನಿಮ್ಮ ಕರ ನಿಮ್ಮ ಪ್ರಕಾರ ಬಳ್ಳಾರಿ ಗ್ರಾಮೀಣದಲ್ಲಿ ಯಾರು ಗೆಲ್ತಾರೆ ನಾಗೇಂದ್ರ ಅವರ ರಾಮುಲು ಅವರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮ ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿಕೊಳ್ಳಿ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅನ್ನೋದನ್ನು ನೋಡಿ ಓಟ್ ಹಾಕಿ ಜಾತಿ ಧರ್ಮ ಮತ ಪಕ್ಷ ಇದು ಯಾವುದನ್ನು ನೋಡದೆ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ ಇದನ್ನು ನೋಡಿ ಓಟ್ ಹಾಕಿ ಮೇ ಹತ್ತನೇ ತಾರೀಕು ಚುನಾವಣೆ ಆಗ್ತಾ ಇದೆ ತಪ್ಪದೆ ಓಟ್ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು కర్ణాటక టీవీ వి కన్నడిగర ధ్వని